ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನರೇಂದ್ರ ಮೋದಿ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದ್ದಾರೆ ಎಲೆಕ್ಷನ್ ಗಾಗಿ. ಅದು ಕೆಟ್ಟದ್ದು, ಅವ್ರ ಪವರ್ ಏನೋ ಅಂತ ಗೊತ್ತಾಗಲ್ಲ. ಯಾರ ಅಧಿಕಾರಕ್ಕೆ ಬಂದ್ರೆ ಬೆಸ್ಟ್ ಅನ್ಸುತ್ತೆ? ಕಾಂಗ್ರೆಸ್ ಇನ್ನಾದ್ರೆ ಬೆಸ್ಟ್ ಅನ್ಸುತ್ತೆ. ಕಾಂಗ್ರೆಸ್ ನಿಂದ ಯಾರು ನಿಂತ್ಕೊಂಡ್ರು ಗೆಲ್ಲಿ ಅನ್ನೋದೇ ನಮ್ಮ ಉದ್ದೇಶ. ನೀನು ಕೊಡೋದು ಬೇಡ, ನಾನು ಕೊಡೋದು ಬೇಡ ಅಂದ್ರೆ ಬಡಬಗ್ಗರು ಬದುಕೋದೆ? ತುಂಬಾ ಯೂಸ್ಫುಲ್ ಆಗಿದೆ, ಗ್ಯಾರಂಟಿ. ಬಡವ್ರು ತುಂಬಾ ಹೆಲ್ಪ್ ಆಗ್ತಿದೆ. ಮೇಡಮ್, ತಮ್ಮ ಹೆಸರು? ಮಾನಸಯ್ಯ. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಚಿಕ್ಕಬಳ್ಳಾಪುರದಿಂದ ಯಾವ ಪಕ್ಷದವರು ಎಂ ಪಿ ಆದರೆ ಬೆಸ್ಟ್ ಅನ್ಸುತ್ತೆ? ಬಿಜೆಪಿ. ಯಾಕೆ ಮೇಡಮ್ ಬಿಜೆಪಿ? ಅವ್ರು ಒಳ್ಳೊಳ್ಳೆ ಕೆಲಸ ಮಾಡಿದರೆ ಬಟ್ ಜನಗಳಿಗೆ ಗೊತ್ತಾಗ್ತಿಲ್ಲ, ಅದನ್ನು ತಿಳ್ಕೊಂಡ್ರೆ ಒಳ್ಳೇದು, ಮೋದಿ ಸರ್ಕಾರ ಬಂದರೆ ಚೆನ್ನಾಗಿರುತ್ತೆ ಅಂತ. ಕಾಂಗ್ರೆಸ್ ಯಾಕೆ ಬೇಡ? ಅದು ಬೇಕು ಬಟ್ ಮೋದಿಯವರು ತುಂಬ ಕೆಲಸ ಮಾಡಿದ್ದಾರೆ, ಅವರೇ ಬಂದರೆ ಇನ್ನೂ ಒಳ್ಳೊಳ್ಳೆ ಯೋಜನೆಗಳನ್ನ ತರ್ತಾರೆ ಅಂತ. ಓಕೆ ಓಕೆ, ಮೂರನೇ ಬಾರಿ ಹಾಗಾದ್ರೆ ಮೋದಿಯವರೇ ಮತ್ತೆ ಪ್ರಧಾನಿ ಆಗ್ಬೇಕಾ? ಆದ್ರೆ ಒಳ್ಳೇದೇ ಆಗ್ಬೇಕು. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ರಾಹುಲ್ ಗಾಂಧಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಬೆಸ್ಟ್ ಅಂದ್ರೆ ಇವಾಗ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, 3 ವರ್ಷ ಪ್ರಧಾನಿಯವರಾಗಿ, ಈಗ ಅವರಾದ್ರೆ ನಮ್ಮ ದೇಶ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಹಾಗಾದ್ರೆ ಚಿಕ್ಕಬಳ್ಳಾಪುರದಿಂದ ಬಿಜೆಪಿ ಅವರೇ ಗೆಲ್ಬೇಕು ಅಂತ ಹೇಳ್ತಿದ್ದೀರಾ? ಬಟ್ ಈ ಬಾರಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದ್ದಾರೆ ಎಲೆಕ್ಷನ್ಗಾಗಿ, ಒಳ್ಳೇದಾ ಕೆಟ್ಟದ್ದ ಹೇಗೆ? ಅದು ಕೆಟ್ಟದ್ದು, ಜೆಡಿಎಸ್ ಮತ್ತೆ ಬಿಜೆಪಿ ಒಟ್ಟಿಗೆ ಆಗ್ಬಾರ್ದಾಯ್ತು, ಅವ್ರ ಪವರ್ ಏನೋ ಅಂತ ಗೊತ್ತಾಗಲ್ಲ. ಪಾಪ ಇವಾಗ ಕಾಂಗ್ರೆಸ್ ಒಬ್ಬರೇ ಸಿಂಗಲ್ ಆಗಿದ್ದು ನೋಡ್ತಾ ಇದ್ದಾರೆ, ಬಟ್ ಇವರು ಹಂಗಲ್ಲ ಅಂತ. ಓಕೆ, ಈಗ ಬಿಜೆಪಿಯಿಂದ ಇಬ್ಬರ ಹೆಸರು ಕೇಳಿ ಬರ್ತಾ ಇದೆ. ಕೆ ಸುಧಾಕರ್ ಅವರು ಮಾಜಿ ಸಚಿವರು, ಚಿಕ್ಕಬಳ್ಳಾಪುರ, ಲಾಸ್ಟ್ ಟೈಮ್ MLA ಎಲೆಕ್ಷನ್ ಅಲ್ಲಿ ಸೋತರು. ಇನ್ನೊಬ್ರು ಅಲೋಕ್ ವಿಶ್ವನಾಥ್, SR ವಿಶ್ವನಾಥ್ ಇದಾರಲ್ಲ ಯಲಹಂಕ ಶಾಸಕರು, ಅವರ ಪುತ್ರ. ಸೊ ಅವರಿಬ್ಬರಲ್ಲಿ ಯಾರು ಕ್ಯಾಂಡಿಡೇಟ್ ಆದ್ರೆ ಬೆಸ್ಟ್ ಅನ್ಸುತ್ತೆ? ಕಾಂಗ್ರೆಸ್ ನಿಂದ ರಕ್ಷಾರಾಮಯ್ಯ ಅವರಿದ್ದಾರೆ, ಸೊ ಯಾರು ವಿನ್ ಆದ್ರೆ ಬೆಸ್ಟ್? ಲೋಕ್ ನೀವು ಹೇಳಿದ್ರಲ್ಲ ಅಲೋಕ್ ವಿಶ್ವನಾಥ್ ಅವರು. ಓಕೆ, ಸುಧಾಕರ್ ಅವ್ರು ಯಾಕೆ ಬೇಡ ಅನ್ಸುತ್ತೆ? ಅವ್ರು ಆಗಿದಾರಲ್ಲ, ಹೊಸ ಅಭ್ಯರ್ಥಿಗಳಿಗೆ ಚಾನ್ಸ್ ಕೊಟ್ರೆ ಒಳ್ಳೇದು ಅಂತ. ಓಕೆ, ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಸ್ಟೇಟ್ ಅಲ್ಲಿ, ಹೇಗೆ ಆಡಳಿತ ನಡೆಸ್ತಾ ಇದೆ? ಅವರು ಹೇಳೋ ರೀತಿ ನಡ್ಕೊಂತಿದ್ದಾರೆ ಸರಿಯಾಗಿ. ಓಕೆ, ಗ್ಯಾರಂಟಿಗಳ ಬಗ್ಗೆ ತಮ್ಮ ಒಪಿನಿಯನ್ ಏನಿದೆ? ತುಂಬಾ ಯೂಸ್ಫುಲ್ ಆಗಿದೆ ಗ್ಯಾರಂಟಿ, ಜನಕ್ಕೆ ಒಳ್ಳೇದಾಗ್ತಿದ್ಯಾ ಅದರಿಂದ? ಏನ್ ಹೆಸರು? ನನ್ನ ಹೆಸರು ಮದನ್ ಕಿಶೋರ್ ಅಂತ. ಓಕೆ, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಇವನ್ ಚಿಕ್ಕಬಳ್ಳಾಪುರಕ್ಕೆ ಬಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ, ಅವ್ರು ವಿನ್ ಆದ್ರೆ ಬೆಸ್ಟಾ ಕಾಂಗ್ರೆಸ್ ಅವ್ರು ವಿನ್ ಆದ್ರೆ ಬೆಸ್ಟಾ? ಕಾಂಗ್ರೆಸ್ ವಿನ್ ಆದ್ರೆ ಬೆಸ್ಟ್ ಅನ್ಸುತ್ತೆ. ಯಾಕೆ ಕಾಂಗ್ರೆಸ್ ವಿನ್ ಆದ್ರೆ ಬೆಸ್ಟ್? ಅವರು ತುಂಬಾನೇ ಮಾಡ್ತಾ ಇದಾರೆ ಇವಾಗ, 2,000 ರೂಪಾಯಿ ಕೊಡೋದಾಗಿರ್ಬೋದು, BCOM ಆಗಿರೋರ್ಗೆ, ಡಿಗ್ರಿ ಕಂಪ್ಲೀಟ್ ಆಗಿರೋರ್ಗೆ 1,500 ಕೊಡ್ತಾರೆ. ಹೌದು, ಅವ್ರು ಬಂದ್ರೇನೆ ಒಳ್ಳೇದಾಗ್ಬೋದು. BJP ಏನು ಅಂತ ಇದ್ ಮಾಡಿಲ್ಲ, ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಬಟ್ ಇಲ್ಲಿ ಬರೋದು ಕಾಂಗ್ರೆಸ್ ಅನ್ಕೊಂಡಿದ್ದೀನಿ ನಾನು. ಓಕೆ, ಬಟ್ BJP ಅವರು ಒಂದು ಆರೋಪ ಮಾಡ್ತಿದ್ದಾರೆ, ಏನು ಫ್ರೀ ಆಗಿ ಕಾಂಗ್ರೆಸ್ ಅವರು ಕೊಡ್ತಿದ್ದಾರೆ, ಇದರಿಂದ ಜನರು ಸೋಮಾರಿ ಆಗ್ತಾರೆ ಅಂತ. ಸೋಮಾರಿ ಆಗ್ತಾರ ಜನ? ಹೌದು, ನಮ್ಮನೆಯಲ್ಲೂ ಬೇರೆ ಕಡೆ ಎಲ್ಲ ಆಗಿದ್ದಾರೆ. ಹೌದು, ಆದ್ರೂ ಫ್ರೀ ಕೊಡೋದು ಒಳ್ಳೇದೇ, ಬಡವ್ರಿಗೆ ಹೆಲ್ಪ್ ಆಗ್ತಿದ್ಯಾ? ಬಡವ್ರು ತುಂಬಾ ಹೆಲ್ಪ್ ಆಗ್ತಿದೆ, ಒಬ್ಬೊಬ್ರಿಗೆ ನೆಗ್ಲೆಕ್ಟ್ ಆಗ್ತಾ ಇದೆ ಜಾಸ್ತಿ. ಈಗ BJP ಕೆ ಸುಧಾಕರ್ ಹೆಸರು, ಅಲೋಕ್ ವಿಶ್ವನಾಥ್ ಹೆಸರು ಕೇಳಿ ಬರ್ತಾ ಇದೆ, ಕಾಂಗ್ರೆಸ್ ನಿಂದ ರಕ್ಷಾರಾಮಯ್ಯ ಅವ್ರ ಹೆಸರು ಕೇಳಿ ಬರ್ತಾ ಇದೆ, ಯಾರಾದ್ರೆ ಬೆಸ್ಟ್ ಕಾಂಗ್ರೆಸ್ ಇಂದ? ಯಾರು? ರಕ್ಷಾರಾಮಯ್ಯ. ಅವರಿಬ್ರು ಬರದೇ ಇದ್ರೆ ಬೇರೆ ಯಾರಾದ್ರೂ ಬಂದ್ರೆ ಚೆನ್ನಾಗಿರುತ್ತೆ. ರಕ್ಷಾರಾಮಯ್ಯ ಒಬ್ಬರೇ, ಒಬ್ರು ಒಂದೇ ಹೆಸರು? ಹೌದಾ, ಅವರೇ ಬರ್ಬೇಕು ಅನ್ಕೊಂಡಿದ್ದೀರಿ? ಯಾರು ಚೆನ್ನಾಗಿ ಜನರಿಗೆ ಹೆಲ್ಪ್ ಮಾಡ್ತಾರೋ, ಯಾರು ಜನರ ಪರವಾಗಿ ಇರ್ತಾರೋ ಅವ್ರು ಬರ್ಬೇಕು. ಅಭ್ಯರ್ಥಿ ಬಗ್ಗೆ ಐಡಿಯಾ ಇಲ್ಲ, ಬಟ್ ಕಾಂಗ್ರೆಸ್ ಬೇಕು ಅಂತ ಬಂದ್ರು, ಚೆನ್ನಾಗಿರ್ಬೇಕು, ಜನರಿಗೆ ಹೆಲ್ಪ್ ಆಗೋ ತರ ಮಾಡಬೇಕು ಅಂತವ್ರೆ ಬರ್ಬೇಕು. ಸುಮ್ನೆ ಬಂದ್ಬಿಟ್ಟು ಅವ್ರ ದುಡ್ಡು ಮಾಡ್ಕೊಳ್ಳೋದು, ಅವ್ರ ಮಕ್ಳು ಬದುಕೋದಲ್ಲ, ಬಂದ್ರೆ ಇನ್ನೊಬ್ರಿಗೆ ಹೆಲ್ಪ್ ಆಗ್ಬೇಕು, ನಾವೇ ಬೆಳೆಯೋದಲ್ಲ, ಎಲ್ಲಾರನು ಬೆಳೆಸ್ಬೇಕು, ಆ ತರ ಮಾಡಬೇಕು. ನರೇಂದ್ರ ಮೋದಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನರೇಂದ್ರ ಮೋದಿ ಅವ್ರ ಬಗ್ಗೆ ಇದೆ, ಕೆಲವರು ಕಾಂಗ್ರೆಸ್ ಕಡೆಯವರು ಹೇಳ್ತಾರೆ ಅವ್ರು ಹಂಗೆ ಹಿಂಗೆ, ಅವ್ರು ಮಾಡ್ತಾ ಇರೋದು 100% ಕರೆಕ್ಟ್ ಆಗಿದೆ. ಹೌದು, ಅವ್ರು ಮಾಡ್ತಾ ಇರೋದು ಎಲ್ಲ ಒಳ್ಳೇದಕ್ಕೆ, ದೇಶ ಒಳ್ಳೇದಾಗ್ಲಿ ಅಂತಾನೆ ಮಾಡ್ತಾ ಇರೋದು, ಸುಮ್ನೆ ಏನು ಮಾಡ್ತಾ ಇಲ್ಲ ಅವರು ಅಷ್ಟೇ. ಓಕೆ, ರಾಹುಲ್ ಗಾಂಧಿ ಅವ್ರು ಗೊತ್ತಾ, ಅವ್ರ ಬಗ್ಗೆ ಏನು ಅಭಿಪ್ರಾಯ ಇದೆ? ಬಗ್ಗೆ ಅವರು ನಿಂತಿದ್ದಾರೆ, ಎಷ್ಟೋ ಸರಿ ಸೋತಿದ್ದಾರೆ, ಅವ್ರು ಅಷ್ಟೊಂದೇನು ಮಾಡಿಲ್ಲ, ಬಂದ್ರೆ ಮಾಡ್ಬೋದೇನು, ಅವರು ಮೋದಿ ಅವರಿಂದ ಇನ್ಸ್ಪಿರೇಷನ್ ತಗೊಂಡು ಮಾಡ್ಬೋದೇನೋ ಅನ್ಕೊಂಡಿದ್ದೀನಿ. ಓಕೆ, ಈಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಹೇಗೆ ಆಡಳಿತ ನಡೆಸ್ತಿದೆ, ಚೆನ್ನಾಗಿದ್ಯಾ, ಅಭಿವೃದ್ಧಿ ಕೆಲಸ ಎಲ್ಲ ನಡೀತಿದ್ಯಾ? ಹೇಗೆ ಕಾಂಗ್ರೆಸ್ ನಡೆಸ್ತಾ ಇದ್ದಾರೆ, ಅದೇ ಅವರು ಬಿಟ್ಟು ಇದು ಗೃಹಲಕ್ಷ್ಮಿ, ಅದ್ ಬಿಟ್ರೆ ಅವ್ರು ಬೇರೆ ಏನು ನಡೆಸ್ತಾ ಇಲ್ಲ, ಬರೀ ಅದನ್ನೇ ಮುಂದೂಡಿಸ್ಕೊಂಡು ಹೋಗ್ತಾ ಇದಾರೆ, ಅದ್ ಬಿಟ್ಟು ಬೇರೆ ಏನು ಮಾಡಿಲ್ಲ ಅವರು, ಅಷ್ಟೇ ಅನ್ಕೊಂಡಿದ್ದೀನಿ. ಬಟ್ ಆದ್ರೂ ಕೂಡ ಕಾಂಗ್ರೆಸ್ ಇಲ್ಲಿ ಬರುತ್ತೆ ಗೆಲ್ಲುತ್ತೆ ಅಂತ ಹೇಳ್ತಿದ್ದೀರಾ? ಹೌದು, ಕಾಂಗ್ರೆಸ್ ಬರೋದು ಅನ್ಕೊಂಡಿದ್ದೀನಿ. ಮೇಡಮ್ ಹೆಸರು?
ರಿಹಾನಾ. ಓಕೆ, ಈಗ ಎಲೆಕ್ಷನ್ಸ್ ಬರ್ತಾ ಇದೆ, ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಂತ ತೆಗೆದುಕೊಂಡ್ರೆ ಕಾಂಗ್ರೆಸ್ನಿಂದ ಸಂಸದರಾದರೆ ಬೆಸ್ಟ್ ಅಥವಾ ಈಗ ಬಿಜೆಪಿ ಮತ್ತು JDS ಅವರಾದರೆ ಬೆಸ್ಟ್ ಅಂತ ಅನ್ಸುತ್ತೆ? ನಾವು ಅವತ್ತಿನಿಂದ ಕಾಂಗ್ರೆಸ್ ಅವರು, ಇವತ್ತು ಕಾಂಗ್ರೆಸ್, ಕಾಂಗ್ರೆಸ್ ಬಂದ್ರೇ ನಮ್ಗೆ ಒಳ್ಳೇದು. ಓಕೆ, ಯಾಕೆ ಕಾಂಗ್ರೆಸ್ ಬಂದರೆ ಒಳ್ಳೇದು? ಅಂದರೆ ನಾವು ಮದುವೆ ಆದಾಗಿನಿಂದ ನಾವು ಕಾಂಗ್ರೆಸ್ಗೆ ಓಟ್ ಹಾಕಿರೋದು, ಕಾಂಗ್ರೆಸ್ನಿಂದ ಒಳ್ಳೇದಾಗುತ್ತೆ ಅಂದರೆ ಕಾಂಗ್ರೆಸ್ ಬಂದ್ರೇ ಒಳ್ಳೇದು. ಬಿಜೆಪಿ ಯಾಕೆ ಬೇಡ ಮೇಡಮ್? ಅದು ಬೇಕು, ಅದು ಒಳ್ಳೇದೇ. ಆದರೆ ಬಟ್ ಇವಾಗ ಸ್ವಲ್ಪ ಕಾಂಗ್ರೆಸ್ನಿಂದ ಏನೇನೋ ಒಳ್ಳೇದು ಮಾಡ್ತಾವ್ರೆ ಇವರು, BJP-ರೂ ಒಳ್ಳೇದು ಮಾಡ್ತಾರೆ ಅವರೂ, ಅದು ಏನಿಲ್ಲ, ತಪ್ಪೇನಿಲ್ಲ. ಇವಾಗ ಎಲ್ಲ ಪ್ರಪಂಚ ಎಲ್ಲ ಕಾಂಗ್ರೆಸ್ ಗೆದ್ದಿಸ್ಬಿಟ್ಟವ್ರಲ್ಲ, ಇವಾಗ ನಾವು ಒಬ್ಬರಿಬ್ಬರು ಹೇಳಿದ್ರೆ ಆಗಲ್ಲ. BJP-ನೂ ಅವರು ಒಳ್ಳೆ ಇದೆ, ಒಳ್ಳೆ ಕೆಲಸನೂ ಮಾಡೋರೆ ಮಾಡುತ್ತಾರೆ, ಮುಂದೇನು ಮಾಡ್ತಾರೆ ಅನ್ನೋ ನಂಬಿಕೆ ಐತೆ ನಮಗೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ನರೇಂದ್ರ ಮೋದಿ ಬಗ್ಗೆ ಅವ್ರ ಬಗ್ಗೆ ಅಷ್ಟೊಂದು ಹೇಳಕ್ಕ ಇಂಟ್ರೆಸ್ಟ್. ಸಿದ್ದರಾಮಯ್ಯ ಅವರು ಉಚಿತ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಸೊ ಏನು ಈ ಫ್ರೀ ಗ್ಯಾರಂಟಿಗಳ ಬಗ್ಗೆ ಏನು ಹೇಳ್ತೀರಾ? ಬಸ್ ಅಲ್ಲಿ ಫ್ರೀಯಾಗಿ ಓಡಾಡ್ತಿದ್ದಾರೆ ಲೇಡೀಸು, 2,000 ರೂಪಾಯಿ ಬರ್ತಾ ಇದೆ, ಸೊ ಇವುಗಳ ಬಗ್ಗೆ ತಮ್ಮ ಒಪಿನಿಯನ್ ಏನು? ಏನು ಅದೇ ಸ್ವಲ್ಪ ದಿನ ಮಟ್ಟಕ್ಕೆ ನಡೀತದೇನೋ ಇದೆಲ್ಲ ಅನಿಸ್ತದೆ. ಪ್ರಪಂಚ ಎಲ್ಲ ಫ್ರೀ ಓಡಾಡಬೇಕಂದ್ರೆ ಪ್ರಪಂಚದಲ್ಲಿ 2,000 ಹಾಕ್ಬೇಕಂದ್ರೆ ಸಾಧ್ಯ ಆಗಲ್ಲ. ಸುಮ್ಮನೆ ಸ್ವಲ್ಪ ದಿನ ಇದಾಗ್ಬೋದೇನೋ. BJP-ನೂ ಒಳ್ಳೆ ಕೆಲಸ ಮಾಡೋರೆ ಒಳ್ಳೆಯವರು ಅವ್ರೂ, BJP ಓಟ್ ಅದಕ್ಕೂ ಓಟ್ ಹಾಕಿದ್ದೀರಿ ನಾವು, ಇದಕ್ಕೂ ಹಾಕ್ತೀರಿ. ಯಾವುದಕ್ಕೋ ದೇವ್ರು ಯಾವುದಕ್ಕೂ ಮನ್ಸು ಕೊಡ್ತಾನೋ ಅದಕ್ಕೆ ಹಾಕ್ತೀರಿ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ತಾಯಪ್ಪ ಅಂತ. ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಯಾವ ಪಕ್ಷದವರು ಸಂಸದರಾದ್ರೆ ಬೆಸ್ಟ್ ಸರ್? ನಮ್ಮ ಕಾಂಗ್ರೆಸ್ ಪಕ್ಷದವರು ಸಂಸದ ಆದರೆ ಬೆಸ್ಟ್ ಅಮ್ಮ. ಯಾಕೆ ಸರ್ ಕಾಂಗ್ರೆಸ್ ಆದರೆ ಬೆಸ್ಟು? ಕಾಂಗ್ರೆಸ್ ಆದರೆ ಬಡಬಗ್ಗರಿಗೆಲ್ಲ ಒಳ್ಳೇದಾಗುತ್ತೆ, ಒಳ್ಳೆ ಅನುಕೂಲ ಮಾಡ್ತಾರೆ. ಸಿದ್ದರಾಮಯ್ಯ ಸರ್ಕಾರದಿಂದ ಬಡ ಮಕ್ಕಳಿಗೆ, ಬಡವರಿಗೆ ಎಲ್ಲ ಅನುಕೂಲ ಆಗುತ್ತೆ ಅಂತ ಅವರೇ ಆಗಲಿ ಅನ್ನೋದು ನಮ್ಮ ಉದ್ದೇಶ. BJP ಯಾಕೆ ಬೇಡ ಸರ್? BJP ಯಾಕೆ ಬೇಡ ಅಂದರೆ ಇವಾಗ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋಂಥಾಗಲಿ, ಇದರಲ್ಲಿ ನಡೀತಾ ಇರೋಂಥದ್ದಾಗಲಿ ಯಾವುದು ಅನುಕೂಲತೆ ಇಲ್ಲ, ಹಂಗಾಗಿ ಕಾಂಗ್ರೆಸ್ ಸರ್ಕಾರ ಬಂದೇ ಒಳ್ಳೆಯದು. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ನರೇಂದ್ರ ಮೋದಿ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ, ಒಳ್ಳೆ ಪರ್ಸನ್ ಅವರು. ಆದರೆ ಅವ್ರು ಕೇಂದ್ರದಲ್ಲಿರ್ತಾರೆ, ರಾಜ್ಯದಲ್ಲಿ ಇಲ್ವಲ್ಲ. ರಾಜ್ಯದಲ್ಲಿರುವಂಥವ್ರು BJP-ಯಿಂದ ಏನು ಕೆಲಸ ಮಾಡ್ತಾ ಇಲ್ಲ. ಓಕೆ, ನಾವೀಗ ಚಿಕ್ಕಬಳ್ಳಾಪುರ ಅಂತ ತೆಗೆದುಕೊಂಡ್ರೆ ಹಾಲಿ ಸಂಸದರು ಬಚ್ಚೇಗೌಡರು ಕೆಲಸಗಳನ್ನ ಮಾಡಿಸಿದಾರ ಹೇಗೆ? ಪರವಾಗಿಲ್ಲ, ಮಾಡ್ತಾ ಇದ್ದಾರೆ, ತಕ್ಕ ಮಟ್ಟ ಮಾಡ್ಸವ್ರೆ. ಓಕೆ, ಈಗ ಇಲ್ಲಿ MLA ಎಲೆಕ್ಷನ್ ಅಲ್ಲಿ ಗೆದ್ದಂತಹ KH ಮುನಿಯಪ್ಪ ಅವರು ಸಚಿವರು ಕೂಡ ಆಗಿದ್ದಾರೆ, ಸೊ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ ದೇವನಹಳ್ಳಿಲಿ? ಮಾಡ್ತಾ ಇದ್ದೀರಮ್ಮ, ರೋಡ್ಗಳೆಲ್ಲ ಮಾಡ್ತಾ ಇದ್ದಾರೆ, ಸುಮಾರು ಕೆಲಸಗಳು ಮಾಡ್ತಾ ಇದ್ದಾರೆ, ಮಾಡಬೇಕು, ಮಾಡೋದು ಇನ್ನೂ ಇದೆ, ಮಾಡ್ತಾರೆ, ಸಮಯ ಇದೆಯಲ್ಲ ಅವ್ರಿಗೆ. ಈಗ ಲೋಕಸಭಾ ಚುನಾವಣೆಗಾಗಿ BJP ಮತ್ತೆ JDS ಮೈತ್ರಿಯನ್ನ ಮಾಡ್ಕೊಂಡಿದೆ, ಮೈತ್ರಿ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ಸರ್? ಒಳ್ಳೇದಾ ಕೆಟ್ಟದ್ದಾ ಹೇಗೆ? BJP-JDS ಒಟ್ಟಿಗೆ ಇದಾರಲ್ವಾ, ಸೊ ಅದು ಒಳ್ಳೇದಾ ಕೆಟ್ಟದ್ದಾ ಹೇಗೆ ಸರ್? ಅವರಿಷ್ಟ, ಅವ್ರು ಸೇರಿದ್ದು ಅವರಿಷ್ಟ, ಅದು ನಾವು ಅದನ್ನ ಹೇಳಕ್ಕಾಗಲ್ಲ. ಓಕೆ, ಈಗ ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಅವರ ಹೆಸರು ಕೇಳಿ ಬರ್ತಾ ಇದೆ, ಇನ್ನೊಂದ್ ಕಡೆ BJP-ಯಿಂದ ಏನು KS ಸುಧಾಕರ್ ಅವರು ಮತ್ತೆ ಅಲೋಕ್ ವಿಶ್ವನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಸೊ ಯಾರಾದ್ರೆ ಬೆಸ್ಟ್ ಈ ಮೂವರಲ್ಲಿ ಸರ್? ನಮ್ಗೆ ರಕ್ಷಾರಾಮಯ್ಯ ಆದ್ರೇನೆ ಒಳ್ಳೇದು. ಓಕೆ, ಯಾಕೆ ರಕ್ಷಾರಾಮಯ್ಯ ಆದ್ರೆ ಒಳ್ಳೇದು? ನಾವು ನಮ್ಮ ಕಾಂಗ್ರೆಸ್ ಪಕ್ಷ ನಮ್ದು, ಹಂಗ ಕಾಂಗ್ರೆಸ್ ಇಂದ ಯಾರು ನಿಂತ್ಕೊಂಡ್ರು ಗೆಲ್ಲಿ ಅನ್ನೋದೇ ನಮ್ಮ ಉದ್ದೇಶ. ಓಕೆ, ಈಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಹೇಗಿದೆ CM ಸಿದ್ದರಾಮಯ್ಯ ಅವರ ಆಡಳಿತ ವೈಖರಿ? ಚೆನ್ನಾಗಿದೆ ಮಾ, ಹೆಣ್ಮಕ್ಳಿಗೆ ಗೃಹ ಇದು ಕೊಡ್ತಾ ಇದಾರೆ, ಅನ್ನಭಾಗ್ಯ ಅಕ್ಕಿ ಭಾಗ್ಯ ಈ ದುಡ್ಡು ಕೊಡ್ತಾರಂತದ್ದು, ಹೆಣ್ಮಕ್ಳಿಗೆಲ್ಲ ಬಸ್ ಫ್ರೀ ಮಾಡಿರೋಂಥದ್ದು ಎಲ್ಲ ಬಹಳ ಅನುಕೂಲವಾಗಿ ಮಾಡ್ಕೊಟ್ಟಿದ್ದು. ಓಕೆ, ಉಚಿತ ಗ್ಯಾರಂಟಿಗಳು ಒಳ್ಳೇದಾ ಕೆಟ್ಟದ್ದಾ ಸರ್? ಒಳ್ಳೇದಲ್ವಾ, ಬಟ್ BJP ಅವರು ಒಂದು ಆರೋಪ ಮಾಡ್ತಾರೆ. ಅದೇ ಅವ್ರಿಗೆ ಇರೋರು ಒಳ್ಳೇದ ಒಳ್ಳೇದಲ್ಲ ಅನ್ಸುತ್ತೆ, ಇಲ್ದಿದ್ದಂತ ಬಡಬಗರಿಗೆಲ್ಲ ಒಳ್ಳೇದಾಗಿದೆ. ಓಕೆ, ಜನರಿಗೆ ಎಲ್ಲ ಫ್ರೀ ಕೊಟ್ಟು ಕೊಟ್ಟು ಜನರನ್ನ ಸೋಮಾರಿ ಮಾಡ್ತಿದ್ದಾರೆ ಅನ್ನತ್ತೆ BJP. ಮಾಡ್ತಾ ಇಲ್ಲಮ್ಮ, ಏನು ಮಾಡ್ತಾ ಇಲ್ಲ. ಸೋಮಾರಿ ಅನ್ನೋದಕ್ಕಿಂತ ಏನೋ ತಿಂಗಳ 1,000-2,000 ರೂಪಾಯಿ ದುಡ್ಡು ಸಿಕ್ಕಿದ್ರೆ ಅವ್ರು ಸೋಮಾರಿ ಆಗ್ಬಿಡಲ್ಲ. 2,000 ರೂಪಾಯಿ ಅವ್ರು ಬಂತು ಅಂದ್ರೆ ಆ 2,000 ರೂಪಾಯಿ ಅದಕ್ಕೆ ಖರ್ಚಿಡ್ತಾರೆ ಹೊರತು ಅವ್ರೇನು ಕೂಡಿಟ್ಕೊಳಲ್ಲ. ಆಮೇಲೆ ಸೋಮಾರಿಗಳು ಆಗಲ್ಲ, ಯಾಕೆ ಸೋಮಾರಿಗಳು ಆಗ್ತಾರೆ? ಏನೋ ಮಕ್ಳಿಗೋ ಫೀಸ್ಗೋ ಒಂದು ಹಾಲ್ಗೋ ಏನೋ ಹೆಣ್ಮಕ್ಳಿಗೆ ಒಂದು ಅನುಕೂಲ ಆಗ್ತಾ ಇಲ್ವಾ? ಅದು ಇವರಿದ್ದ ಕೊಡಬೇಕಾಗಿತ್ತು. ಹಾಂ, ಕೊಟ್ಟು ಇವಾಗ ನೀನು ಕೊಡೋದು ಬೇಡ, ನಾನು ಕೊಡೋದು ಬೇಡ ಅಂದರೆ ಬಡಬಗ್ಗರು ಬದುಕೋದು ಹೆಂಗೆ? ಕೊಡಲಿ ಬಿಡಿ. ಸೋಮಾರಿಗಳು ಆಗ್ತಿಲ್ಲ ಹಾಗಾದ್ರೆ ಜನರು? ಸೋಮಾರಿಗಳು ಆಗ್ತಾ ಇಲ್ಲ, ಬನ್ನಿ ಅಮ್ಮ, ಎಲ್ಲ ಚೆನ್ನಾಗಿ ನಡ್ಕೊಂಡು ನಡೀತಾ ಇದೆ. ಈಗ ಅವ್ರಿಗೆ 2,000 ರೂಪಾಯಿ ಒಂದು ಹೆಣ್ಮಗು ದುಡ್ಡು ಕೊಟ್ಟರೆ ಏನೋ ಮಗು ಫೀಸ್ಗೋ ಎಲ್ಲ ಕೊಟ್ಟಿದ್ದಾರೆ.